ಅಭಿಮಾನಿಗಳ ಲೆಕ್ಕಾಚಾರ ಪಕ್ಕಾ ಆಯ್ತು. ಕೆಜಿಎಫ್ ಅಖಾಡಕ್ಕೆ ಕಳನಾಯಕ್ ಬಂದಾಯ್ತು. ಎಸ್, ಮಾನ್ಸ್ಟರ್ ರಾಕಿ ಭಾಯ್ ಮತ್ತು ಮಾನ್ಸ್ಟರ್ ಅಧೀರನ ಕಾಳಗಕ್ಕೆ ವೇದಿಕೆ ಸಜ್ಜಾಗ್ತಿದೆ. ಅಷ್ಟಕ್ಕೂ ರಾಕಿ ಭಾಯ್ ಎದುರು ಕಾದೋಡಕ್ಕೆ ಬಾಲಿವುಡ್ ಖಳನಾಯಕ್ನ ಕರ್ಕೊಂಡು ಬಂದಿದ್ದೇಕೆ? ತೆರೆ ಮೇಲೆ ಇವರಿಬ್ಬರ ಭಯಾನಕ ಸಂಘರ್ಷ ಹೇಗಿರುತ್ತೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ರಾಕಿ ಎದುರು ಕಾದೋಡೋಕೆ ಬಂದ ನೋಡಿ ಅಧೀರ. ಕನ್ನಡ ಚಿತ್ರರಂಗಕ್ಕೆ ಖಳನಾಯಕ್ ಸಂಜು ಬಾಬಾ ಎಂಟ್ರಿ. ಬಾಕ್ಸ್ ಆಫೀಸ್ ದೋಚಲಿದೆ ಯಶು ಸಂಜು ಜುಗಲ್ ಬಂದಿ. ಚಿತಾಭಸ್ಮದಿಂದ ಎದ್ದು ಬಂದ ನೋಡಿ ಅಸುರ ಅಧೀರ. ಎಸ್, ಕನ್ನಡ ಚಿತ್ರರಂಗದಲ್ಲಿ ಕೆಲವೊಂದಕ್ಕೆ ಖಳನಾಯಕನ ಆಯ್ಕೆ ಈ ರೇಂಜ್ಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು ಇದೇ ಮೊದಲು ಅನ್ಸುತ್ತೆ. ಸ್ಯಾಂಡಲ್ವುಡ್ ಗೇಮ್ ಚೇಂಜರ್ KGF ಕ್ರಿಯೇಟ್ ಮಾಡ್ತಿರೋ ಸೌಂಡ್ ಎಂತದ್ದು ಅಂತ ಗೊತ್ತೇ ಇದೆ. ಆ ಸೌಂಡ್ ಅನ್ನ ಡಬಲ್ ಮಾಡೋಕೆ ಬಾಲಿವುಡ್ ನಟ ಸಂಜಯ್ ದತ್ ಎಂಟ್ರಿ ಆಗಿದೆ. ಯಶ್ ಮತ್ತು ಸಂಜು ಬಾಬಾ ಜುಗಲ್ ಬಂದಿ ಇರೋ KGF ಚಾಪ್ಟರ್ 2 ಬಾಕ್ಸ್ ಆಫೀಸ್ ನಲ್ಲಿ ಸುನಾಮಿ ಸೃಷ್ಟಿಸೋದು ಗ್ಯಾರಂಟಿ. ರಾಕಿ ಭಾಯ್ ಅಧೀರನ ಕಾದಾಟ ನೋಡೋಕೆ ಫ್ಯಾನ್ಸ್ ಕಾತರದಿಂದ ಕಾಯ್ತಿದ್ದಾರೆ. ಮೂರು ದಿನಗಳ ಹಿಂದೆ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆ ಸೋಮವಾರ ಅಧೀರನನ್ನ ಪರಿಚಯಿಸ್ತೀವಿ ಅಂದಾಗ್ಲೇ ಅಭಿಮಾನಿಗಳಿಗೆ ಅಧೀರ ಯಾರು ಅನ್ನೋ ಸುಳಿವು ಸಿಕ್ಕಿತ್ತು. KGF ಫಸ್ಟ್ ಚಾಪ್ಟರ್ ರಿಲೀಸ್ ವೇಳೆಯೇ ಚಾಪ್ಟರ್ 2 ನಲ್ಲಿ ಸಂಜಯ್ ದತ್ ನಟಿಸ್ತಾರೆ. ಈ ಬಗ್ಗೆ ಪ್ರಶಾಂತ್ ನೀಲ್ ಅಂಡ್ ಟೀಮ್ ಅಧೀರ ಪಾತ್ರಕ್ಕೆ ಸಂಜು ಬಾಬನ ಅಪ್ರೋಚ್ ಮಾಡ್ತಿದ್ದಾರಂತೆ ಅನ್ನೋ ಸುದ್ದಿ ಕೇಳಿ ಬಂದಿತ್ತು. ಸಂಜಯ್ ದತ್ ನಟಿಸೋಕೆ ನೋವಂದ್ರು ಅಂತಾನೂ ಸುದ್ದಿಯಾಗಿತ್ತು. ಬಟ್ ಫೈನಲಿ ಸಂಜು ಬಾಬರನ್ನ ಕನ್ನಡಕ್ಕೆ ಕರ್ಕೊಂಡು ಬರುವಲ್ಲಿ KGF ಟೀಮ್ ಸಕ್ಸಸ್ ಕಂಡಿದೆ. ಅಧೀರನ ಪಾತ್ರಕ್ಕೆ ಸಂಜಯ್ ದತ್ನ ಆಯ್ಕೆ ಮಾಡಿದ್ಯಾಕೆ ಹೇಗಿರಲಿದೆ ಗೊತ್ತಾ? ಖಳನಾಯಕ್ ಅಧೀರನ ಅವತಾರ. KGF ಪ್ರೀಕ್ವೆಲ್ ನಲ್ಲಿ ಅಧೀರ ಸಾವನ್ನಪ್ಪಿದಂತೆ ತೋರಿಸಿದ್ರು, ಕ್ಲೈಮ್ಯಾಕ್ಸ್ ನಲ್ಲಿ ಮತ್ತೆ ಅಧೀರ ದರ್ಶನ ಕೊಡ್ತಾನೆ. ಇಡೀ ಸಿನಿಮಾ ಅಧೀರನನ್ನ ತೋರಿಸೋದೇ ಇಲ್ಲ. ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಗರುಡ ಸತ್ ಮೇಲೆ ಅಧೀರನನ್ನ ತೋರಿಸಿ ಟ್ವಿಸ್ಟ್ ಕೊಟ್ಟಿದ್ರು ನಿರ್ದೇಶಕರು. ಫಸ್ಟ್ ಪಾರ್ಟ್ ನಲ್ಲಿ ದರ್ಶನ ಕೊಡದ ಅಧೀರನೇ ಸೆಕೆಂಡ್ ಪಾರ್ಟ್ ನ ಅಸಲಿ ವಿಲನ್. ಹಾಗಾಗಿ ಆ ಪಾತ್ರಕ್ಕೆ ಖಡಕ್ ಕಲಾವಿದನ ಹುಡುಕಾಟದಲ್ಲಿತ್ತು KGF ಟೀಮ್. ನಿರ್ದೇಶಕ ಪ್ರಶಾಂತ್ ನೀಲ್ ಅಂತೂ ಸಂಜು ಬಾಬಾಗಂತ್ಲೇ ಆ ಪಾತ್ರವನ್ನ ಡಿಸೈಡ್ ಮಾಡಿದ್ದಾರೆ ಅನ್ಸುತ್ತೆ. ಕೊನೆಗೂ ಅವರೇ ಬಂದಿದ್ದಾರೆ. ಹೀರೋಗಿಂತ ವಿಲನ್ ಸ್ಟ್ರಾಂಗ್ ಆಗಿದ್ರೆ ಅವರಿಬ್ಬರ ಕಾದಾಟ ಪ್ರೇಕ್ಷಕನಿಗೆ ಸಿಕ್ಕಾಪಟ್ಟೆ ಕಿಕ್ ಕೊಡುತ್ತೆ. ಪವರ್ ಬೇಕು ಅಂತ ಮುಂಬೈ ಸೇರಿದ ಚಾಲಾಕಿ ಹುಡುಗ ಮುಂದೆ ಮುಂಬೈ ಡಾನ್ ರಾಕಿ ಆಗಿದ್ದು ಅಲ್ಲಿಂದ KGF ಗೆ ಬಂದು ಗರುಡನನ್ನ ಕೊಂದು ರಾಕಿ ಭಾಯ್ ಆಗೋದನ್ನ ನೋಡಿದ್ದೇವೆ. ಇಂತ ಪ್ರಳಯಾಂತಕನ ಎದುರು ಅಬ್ಬರಿಸೋಕೆ ಚಾಪ್ಟರ್ 2 ನಲ್ಲಿ ಮತ್ತೊಬ್ಬ ಪ್ರಳಯಾಂತಕ ಬರ್ತಾನೆ, ಅವನೇ ಅಧೀರ. ಈಗ ಗೊತ್ತಾಯ್ತಲ್ಲ ಅಧೀರನ ಪಾತ್ರ ಎಷ್ಟು ಪವರ್ಫುಲ್ ಅಂತ. ಇಂತ ಪವರ್ಫುಲ್ ರೋಲ್ ನಲ್ಲಿ ಸಂಜು ಬಾಬಾ ಅಬ್ಬರಿಸಿದ್ರೆ ಹೇಗಿರುತ್ತೆ ಹೇಳಿ? ಫಸ್ಟ್ ಪಾರ್ಟ್ ನ ಮೀರಿಸಲಿದೆ KGF ಸೆಕೆಂಡ್ ಪಾರ್ಟ್. KGF ನಲ್ಲಿ ಹೇಗಿರುತ್ತೆ ಗೊತ್ತಾ? ಮಾನ್ಸ್ಟರ್ ಫೈಟ್. KGF ಫಸ್ಟ್ ಚಾಪ್ಟರ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ಚಾಪ್ಟರ್ 2 ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅದಕ್ಕೆ ತಕ್ಕಂತೆ ಈಗಾಗಲೇ ಭರ್ಜರಿಯಾಗಿ ಶೂಟಿಂಗ್ ನಡೆಸ್ತಿದೆ ಚಿತ್ರತಂಡ. ಸಂಜಯ್ ದತ್ ಆಗಮನದಿಂದ KGF ಕದರ್ ಡಬಲ್ ಆಗಿದೆ. ಚಿತ್ರತಂಡವೇ ಹೇಳಿದಂತೆ ಚಾಪ್ಟರ್ 1 ಗಿಂತ ಚಾಪ್ಟರ್ 2 ಹಲವು ಪಟ್ಟು ದೊಡ್ಡದಾಗಿರುತ್ತೆ. ಅದೇ ರೇಂಜ್ಗೆ ಎಲ್ಲರ ಕ್ಯಾರೆಕ್ಟರೈಸೇಷನ್, ಮೇಕಿಂಗ್, ಪ್ರಮೋಷನ್, ರಿಲೀಸ್ ಪ್ಲಾನ್ ಮಾಡಲಾಗ್ತಿದೆ. ನಿರ್ದೇಶಕರು ಅಧೀರನ ಪಾತ್ರವನ್ನ ಅದ್ಭುತವಾಗಿ ಡಿಸೈನ್ ಮಾಡಿದ್ದು ಸಂಜು ಬಾಬಾ ಧೂಳೆಬ್ಬಿಸೋದು ಪಕ್ಕಾ. ಚಿತ್ರತಂಡ ಜುಲೈ 29ಕ್ಕೆ ಅಧೀರ ಯಾರು ಅನ್ನೋದನ್ನ ಹೇಳ್ತೀವಿ ಅಂದಾಗ್ಲೇ ಅಭಿಮಾನಿಗಳಿಗೆ ಅದು ಸಂಜಯ್ ದತ್ ಅನ್ನೋದು ಗೊತ್ತಾಗಿತ್ತು. ಹುಟ್ಟು ಹಬ್ಬದ ದಿನ ಪೋಸ್ಟರ್ ಸಮೇತ ಅಧೀರ ಪಾತ್ರಧಾರಿಯನ್ನ ಘೋಷಿಸಲಾಗಿದೆ. KGF ಚಿತ್ರದ ಎಲ್ಲಾ ಪಾತ್ರಗಳಿಗೆ ವಿಭಿನ್ನ ಲುಕ್ ಮತ್ತು ಮ್ಯಾನರಿಸಂ ಡಿಸೈನ್ ಮಾಡಿರೋ ಪ್ರಶಾಂತ್ ನೀಲ್ ಅಧೀರನನ್ನ ಅಷ್ಟೇ ಸ್ಪೆಷಲ್ ಆಗಿ ತೋರಿಸ್ತಿದ್ದಾರೆ. ಈಗಾಗಲೇ ಪೋಸ್ಟರ್ ನಲ್ಲಿ ಅದರ ಝಲಕ್ ನೋಡಬಹುದು. ಅರ್ಧ ಮುಖ ಮುಚ್ಚಿಕೊಂಡಿರೋವಂತೆ ಸಂಜಯ್ ದತ್ ಅಧೀರ ಖಡಕ್ ಲುಕ್ ಅಭಿಮಾನಿಗಳ ಮನಗೆದ್ದಿದೆ.
ರಾಕಿಭಾಯ್ ಮತ್ತು ಅಧೀರನ ನಡುವಿನ ಸಂಘರ್ಷ ಎಲ್ಲ ಸಂಘರ್ಷಗಳನ್ನ ಮೀರಿದ ಸಂಘರ್ಷ ಅಂತ ಸ್ವತಃ ಚಿತ್ರತಂಡವೇ ಹೇಳಿದ್ದು, ಈ ಸಂಘರ್ಷ ತೆರೆ ಮೇಲೆ ಜಾದು ಮಾಡಲಿದೆ. ಅಪ್ಪಟ ಕನ್ನಡಿಗರ ಸಿನಿಮಾ ಆದ್ರೂ KGF ಬಾಲಿವುಡ್ ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಅಂಥದ್ರಲ್ಲಿ ಸಂಜಯ್ ದತ್ ವಿಲನ್ ಅಂದ ಮೇಲೆ ಚಾಪ್ಟರ್ 2 ಯಾವ ರೇಂಜ್ ಗೆ ಸೌಂಡ್ ಮಾಡಬಹುದು ಊಹಿಸಿ. ಅದೇ ಕಾರಣಕ್ಕೆ ಸಂಜಯ್ ದತ್ ಎಂಟ್ರಿ KGF ಟೀಮ್ಗೆ ಆನೆ ಬಲ ತಂದುಕೊಟ್ಟಿದೆ. ಚಾಪ್ಟರ್ 2 ಚಿತ್ರರಂಗದ ಊಹೆಯನ್ನು ಮೀರೋ ಸುಳಿವು ಸಿಗ್ತಿದೆ. ಸಂಜಯ್ ದತ್ ಅಧೀರ ಪಾತ್ರ ಮಾಡ್ತಾರೆ ಅನ್ನೋದಷ್ಟೇ ಹೇಳಿರೋ ಚಿತ್ರತಂಡ ಯಾವಾಗ ಶೂಟಿಂಗ್ ನಲ್ಲಿ ಭಾಗವಹಿಸ್ತಾರೆ ಅನ್ನೋದು ಸೇರಿದಂತೆ ಹೆಚ್ಚಿನ ಮಾಹಿತಿ ಇನ್ನೂ ಬಿಟ್ಕೊಟ್ಟಿಲ್ಲ. ಒಟ್ಟಾರೆ KGF ಚಾಪ್ಟರ್ 2 ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆಯೋದು ಪಕ್ಕಾ ಅನ್ನೋದು ಮೇಕಿಂಗ್ ಹಂತದಲ್ಲೇ ಗೊತ್ತಾಗ್ತಾ ಇದೆ. ರಾಕಿ ಭಾಯ್ ಅಧೀರನ ಆರ್ಭಟ ನೋಡೋಕೆ ಕಾಯ್ತಾರಿ. ನಾಳೆ ಎಂಟರ್ಟೈನ್ಮೆಂಟ್ ಬ್ಯೂರೋ TV5.